ದಸ್ ಈಗ ಏನೋ ಆರೋಪ ಮಾಡ್ತಾ ಇರೋವಂಥದ್ದು ಎಸ್ ಟಿ ಪಿ ಐಯಿಂದ ಬಿ ಜೆ ಪಿಗೆ ಎಸ್ ಟಿ ಪಿ ಯ ಸ್ಪರ್ಧೆಯಿಂದ ಬಿ ಜೆ ಪಿಗೆ ಲಾಭ ಆಗ್ತದೆ ಅಂಥೇಳಿ ಈಗಾಗಲೇ ನಮ್ಮ ಫೈಜಿ ಸಾಬ್ ಅವರು ಹೇಳಿದರು ಕಳೆದ ಚುನಾವಣೆಯಲ್ಲಿ ಎಸ್ ಟಿ ಪಿ ಐ ಕೇವಲ ಎರಡು ಕ್ಷೇತ್ರದಲ್ಲಿ ಮಾತ್ರ ನಾವು ಸ್ಪರ್ಧೆ ಮಾಡಿದ್ವಿ ಎಸ್ ಟಿ ಪಿ ಐ ಆದಿಯಾಗಿ ಎಲ್ಲ ಪಕ್ಷಗಳು ಎಲ್ಲ ಪ್ರಗತಿಪರರು ಎಲ್ಲರೂ ಸೇರಿ ಇಲ್ಲಿ ಮತ ಹಾಕಿದ ಕಾರಣ ಇಲ್ಲಿ ಕಾಂಗ್ರೆಸ್ ಮತ್ತು ಜೆ ಇಲ್ಲಿ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದ ನಂತರ ಹದಿನಾಲ್ಕು ಕಾಂಗ್ರೆಸ್ನ ಜಾತ್ಯತೀತವಾದಿಗಳು ಸಿದ್ದರಾಮಯ್ಯನವರ ಆಪ್ತರು ಮೂರು ಜನ ಜೆ ಡಿ ಎಸ್ನ ಎಮ್ ಎಲ್ ಎಗಳು ಬಿ ಜೆ ಪಿಗೆ ಮಾರಾಟ ಆದ ಕಾರಣ ಇಲ್ಲಿ ಬಿ ಜೆ ಪಿಗೆ ಬಂತು ಈಗ ಹೇಳಿ ಕರ್ನಾಟಕದಲ್ಲಿ ಬಿ ಜೆ ಪಿ ಬರಲಿಕ್ಕೆ ಯಾರು ಕಾರಣ ಸರ್ಕಾರವೇ ಬರಲಿಕ್ಕೆ ಒಬ್ಬ ಒಂದು ಕ್ಷೇತ್ರ ಅಲ್ಲ ಸರ್ಕಾರವೇ ಬರಲಿಕ್ಕೆ ಮಧ್ಯಪ್ರದೇಶದಲ್ಲಿ ಹದಿನೈದು ವರ್ಷಗಳ ಬಿ ಜೆ ಪಿಯ ಆಡಳಿತದ ನಂತರ ಕಾಂಗ್ರೆಸ್ಗೆ ಸಂಪೂರ್ಣ ಬಹುಮತವನ್ನು ಕೊಟ್ಟರು ಅಲ್ಲಿ ಎಸ್ ಟಿ ಪಿ ಸ್ಪರ್ಧೆ ಮಾಡಲಿಲ್ಲ ಎಂ ಐ ಎಂ ಸ್ಪರ್ಧೆ ಮಾಡಲಿಲ್ಲ ಬೇರೆ ಬೇರೆ ಯಾವುದೇ ಪಕ್ಷಗಳು ಸ್ಪರ್ಧೆ ಮಾಡಲಿಲ್ಲ ಸಂಪೂರ್ಣವಾದಂಥ ಬಹುಮತ ಕಾಂಗ್ರೆಸ್ಗೆ ಕೊಟ್ಟ ನಂತರ ಆರು ತಿಂಗಳ ಅವಧಿಯಲ್ಲಿ ಇಪ್ಪತ್ತ್ಮೂರು ಕಾಂಗ್ರೆಸ್ನ ಎಮ್ ಎಲ್ ಎಗಳು ಬಿ ಜೆ ಪಿಗೆ ಮಾರಾಟ ಆದ ಕಾರಣ ಅಲ್ಲಿ ಇವತ್ತು ಬಿ ಜೆ ಮಧ್ಯಪ್ರದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಬಂತು ಮಾತ್ರ ಅಲ್ಲ ಇವತ್ತು ದಲಿತರ ಮೇಲೆ ಮುಸಲ್ಮಾನರ ಮೇಲೆ ಆದಿವಾಸಿಗಳ ಮನೆಯ ಮೇಲೆ ಬುಲ್ಡೋಸರ್ ಓಡಿಸ್ತಾ ಇದ್ದಾರಲ್ಲ ಅದು ಯಾರು ಗಿಫ್ಟ್ ಕೊಟ್ಟದ್ದು ಕಾಂಗ್ರೆಸ್ ಗಿಫ್ಟ್ ಕೊಟ್ಟದ್ದು ಮಾಧ್ಯಮ ಮಿತ್ರರಿಗೆ ನಾನು ಗಮನ ಸೆಳೀಲಿಕ್ಕೆ ಇಚ್ಛೆ ಪಡ್ತೇನೆ ಈ ಎಂಟು ವರ್ಷದಲ್ಲಿ ನಾನೂರ ಅರವತ್ತೈದು ಎಮ್ ಎಲ್ ಎಗಳಾಗಿರ್ತದೆ ಬಿ ಜೆ ಪಿಗೆ ಮಾರಾಟ ಆಗಿರುವಂಥದ್ದು ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಎಮ್ ಎಲ್ ಎಸ್ ಹ್ಯಾವ್ ಬಿನ್ ಸೋಲ್ಡ್ ಟು ಬಿ ಜೆ ಪಿ ಈ ಸೋಕಾಲ್ಡ್ ಸೆಕ್ಯುಲರ್ ಪಾರ್ಟಿ ಇದು ಮಣಿಪುರದಲ್ಲಿ ಗೋವಾದಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಈ ನಾನೂರ ಅರವತ್ತೈದು ಎಮ್ ಎಲ್ ಎಗಳಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಕಾಂಗ್ರೆಸ್ಗರು ಎಸ್ ಟಿ ಪಿ ಐಯಿಂದ ಬಿ ಜೆ ಪಿ ಬರ್ತದೆ ಅಂತ ಆರೋಪ ಮಾಡುವ ಸೋಕಾಲ್ಡ್ ಪೊಲಿಟಿಕಲ್ ಪಾರ್ಟಿಗಳು ಸೋಕಾಲ್ಡ್ ಜನರು ಇದಕ್ಕೆ ಉತ್ತರ ಕೊಡಬೇಕು ಬಿ ಜೆ ಪಿಗೆ ಎಮ್ ಎಲ್ ಎಗಳು ಕರ್ನಾಟಕದ ಎಮ್ ಎಲ್ ಎಗಳು ಮಾರಾಟ ಆದಾಗ ನೀವು ಎಲ್ಲರಿದ್ದಿರಿ ನೀವು ಯಾಕೆ ನಿಶಭ್ರಾಗಿ ನಿಶಬ್ದರಾಗಿದ್ದಿರಿ ಯಾರಾದರೂ ಈ ಎಮ್ ಎಲ್ ಎಗಳಿಗೆ ಪ್ರಶ್ನೆ ಮಾಡಿದ್ರಾ ಈ ಎಮ್ ಎಲ್ ಎಗಳ ಮನೆಗಳಿಗೆ ಮುತ್ತಿಗೆ ಹಾಕಿದ್ರ ಅಥವಾ ಕಾಂಗ್ರೆಸ್ ಕಾಂಗ್ರೆಸ್ ಇವತ್ತು ಹೇಳಿ ನಿಮಗೆ ನಿಮ್ಮ ಎಮ್ ಎಲ್ ಎಗಳನ್ನು ಹಿಡಿದಿಟ್ಟುಕೊಳ್ಳುವ ತಾಕತ್ತಿದೆಯಾ ನಿಮಗೆ ತಾಕತ್ತಿಲ್ಲ ಇನ್ನು ಮುಂದಿನ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲೂ ಕೂಡ ಗೆದ್ದಂಥವರು ಕಾಂಗ್ರೆಸ್ ಜೊತೆ ಇರ್ತಾರೆ ಅಥವಾ ಜೆ ಡಿ ಎಸ್ ಜೊತೆ ಇರ್ತಾರೆ ಅನ್ನುವಂಥ ಯಾವುದಾದ್ರೂ ಗ್ಯಾರಂಟಿ ಕರ್ನಾಟಕದ ಜನತೆಗೆ ಇಲ್ಲ ಅದಕ್ಕಾಗಿಯೇ ಬಿ ಜೆ ಪಿಯೊಂದಿಗೆ ಯಾವುದೇ ಹೊಂದಾಣಿಕೆ ಮಾಡದ ಯಾವುದೇ ಕಾಂಪ್ರಮೈಸ್ ಮಾಡದ ನಮ್ಮ ಐಡಿಯಾಲಜಿಯೊಂದಿಗೆ ಒಂದೇ ಒಂದು ಇಂಚು ಕೂಡ ಈ ಹದಿಮೂರು ವರ್ಷದಲ್ಲಿ ನಾವು ಕಾಂಪ್ರಮೈಸ್ ಮಾಡದ ನಾವು ಜೈಲಿಗೆ ಹೋಗೋಕ್ಕೆ ತಯಾರಿದ್ದೀವಿ ನಾವು ಇವರ ವಿರುದ್ಧ ಹೋರಾಟದಲ್ಲಿ ಕಾಂಪ್ರಮೈಸ್ ಮಾಡದೇ ಇರೋ ಕಾರಣಕ್ಕಾಗಿ ಇವತ್ತು ನಮ್ಮ ಮೇಲೆ ದಮನ ಮಾಡ್ತಾ ಆಗ್ತಾ ಇದೆ ಕೇಸ್ ಹಾಕ್ಲಾಗ್ತಾ ಇದೆ ಈ ರೀತಿಯಾದಂಥ ಅನ್ಕಾಂಪ್ರಮೈಸ್ಡ್ ಮೀಟರ್ ಇರುವಂತಹ ರಾಜಕೀಯ ಪಕ್ಷ ಆಗಿರ್ತದೆ ಇವತ್ತು ಈ ದೇಶಕ್ಕೆ ಈ ರಾಜ್ಯಕ್ಕೆ ಬೇಕಾಗಿರೋದು ಹಾಗಾಗಿ ಕರ್ನಾಟಕದ ಜನತೆ ಈ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸಿ ಈ ಬಾರಿ ಒಂದೇ ಬದಲಾವಣೆ ಅಂದರೆ ಎಸ್ ಡಿ ಪಿ ಐ ದ ಓನ್ಲಿ ಆಲ್ಟರ್ನೇಟಿವ್ ಒಂದೇ ಪರ್ಯಾಯ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮಂತ ಪಕ್ಷಕ್ಕೆ ಬೆಂಬಲ ಕೊಡಬೇಕು ಅಂತ ಮನವಿ ಮಾಡ್ತೇನೆ